ವಸ್ತುಸ್ಥಿತಿಯನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ. ಅದರಲ್ಲಿ ಕೆಲವು ತಪ್ಪುಗಳಾಗಬಹುದು, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಮ್ ಕಡಿಮೆ ಆಗ್ತಾ ಇದೆ. ಊಹೆಗಳ ಮೇಲೆ ಬರೆದು ಬಿಡೋದು, ಊಹಿಸ್ಕೊಳ್ಳೋದು, ಈ ಗುಳಿಗೌಡನ ಮುಖ ನೋಡೋದು, ಹಿಂಗಿರ್ಬೋದು ಅಂತದೇ ಬರೆಯೋದು. ಹೆಂಗೆ ಅದು ಹೆಂಗೆ ಪತ್ರ ಮಾಡ್ತದೆ? ಆಮೇಲೆ ಸುದ್ದಿಗಳನ್ನು ನೀವು ಮಾಡ್ತೀರಿ ಅಂತಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ ನಾನು, ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬಾರ್ದು, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಸುದ್ದಿಗಳಿಗೆ ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಏನಂತ ಕೊಟ್ಟೆ ಅಂತಂದರೆ, ಈ ಮುಖ್ಯಮಂತ್ರಿ ಸ್ಥಾನ ಮಾಡೋದು, ಮುಖ್ಯಮಂತ್ರಿ ಬದಲಾವಣೆ ಮಾಡೋದು ಅಥವಾ ಮಂತ್ರಿಗಳನ್ನು ಮಾಡೋದು ಎಲ್ಲ MLAಗಳು ಅಲ್ಲ, ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಬೇಕಾಗತ್ತೆ. ನಾನು ಇಲ್ಲ, MLAಗಳು ಆಗಲ್ಲ, ಅದು ಹೈಕಮಾಂಡ್ನವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಬೇಕು. ಅದು ಬಿಟ್ಬಿಟ್ರು, ನನ್ನ ಬಿಟ್ಬಿಟ್ರು, ಬರೀ MLAಗಳು ಇಂದ ಸಾಧ್ಯ ಇಲ್ಲ ಅಂತ ಬರೆದ್ಬಿಟ್ರು. ಏನ್ ತಿಳ್ಕೋಬೇಕು ನಮ್ಮ MLAಗಳು? ಇದನ್ನು ಬಿಟ್ಬಿಟ್ರು ಇದನ್ನ. ಆಮೇಲೆ ಕಾಂಟೆಕ್ಸ್ಟ್ ಬಿಟ್ಬಿಡೋದು, ಯಾವ ಕಾಂಟೆಕ್ಸ್ಟ್ನಲ್ಲಿ ಹೇಳೋದು ಅಂತನ್ನೋದು ಬಿಟ್ಬಿಡೋದು. ಟೀಕೆ ಮಾಡಿ, ವಿಶ್ಲೇಷಣೆ ಮಾಡಿ, ನೋ ಪ್ರಾಬ್ಲಮ್. ಆದರೆ ಆ ವಿಶ್ಲೇಷಣೆ ಟೀಕೆ ಆರೋಗ್ಯಕರವಾಗಿರಬೇಕು, ಕನ್ಸ್ಟ್ರಕ್ಟಿವ್ ಆಗಿರಬೇಕು ಅಷ್ಟೇ. ಅದರಿಂದ ಸಮಾಜಕ್ಕೆ ಒಳ್ಳೇದಾಗು, ನಾಡಿಗೆ ಒಳ್ಳೇದಾಗು, ಜನರಿಗೆ ಜ್ಞಾನ ವೃದ್ಧಿಯಾಗ್ತಕ್ಕಂಥ ಕೆಲಸ ಆಗು. ಇದನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಬಹಳ ಸಂತೋಷ. ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಮಾಡ್ತಾ ಇದ್ರು, ಸ್ವಾತಂತ್ರ್ಯ ಗಳಿಸ್ಕೊಳ್ಳಿಕ್ಕೋಸ್ಕರವಾಗಿ ಜನರನ್ನ ಜಾಗೃತಿಗೊಳಿಸ್ತಕ್ಕಂಥ, ಜನರಿಗೆ ಹೋರಾಟಕ್ಕೆ ತಯಾರು ಮಾಡ್ತಕ್ಕಂಥ, ಜನರನ್ನ ದೇಶಪ್ರೇಮಿಗಳನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಸ್ವಾತಂತ್ರ್ಯ ಬಂದ ಮೇಲೆ ಬೇರೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ. ಅದರಿಂದ ಈ ಜವಾಬ್ದಾರಿಯನ್ನ ನೀವು ವೃತ್ತಿ ಧರ್ಮದಿಂದ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಷ್ಟೇ. ಇದೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ವೃತ್ತಿ ಧರ್ಮದಿಂದ ಮಾಡಿ. ನಾನು ಯಾವತ್ತೂ ಕೂಡ ನನ್ನ ಮೇಲೆ ಟೀಕೆಗಳು ಮಾಡಿದ್ರೆ ನಾನು ಅವ್ರಿಗೆ ಫೋನು ಮಾಡಲ್ಲ. ನಾನು ಇವತ್ತಿನವ್ರಿಗೆ ಫೋನೇ ಮಾಡಿಲ್ಲ. ನಾನು ನಮ್ಮ ಮೇಲೆ, ನಮ್ಮ ಸರ್ಕಾರದ ವಿರುದ್ಧ, ನನ್ನ ವಿರುದ್ಧ ಸುದ್ದಿಗಳು ಬಂದರೆ ಆ ಸುದ್ದಿಗಳು ಯಾಕೆ ಬಂದು ಅಂತ ಕೇಳಕ್ಕೆ ಹೋಗಲ್ಲ. ನಾನು ಎಲ್ಲಿಂದ ಬಂತು, ನಿಮಗೆ ಹೇಗೆ ಬಂತು, ಅವೇನು ಕೇಳೋಕ್ಕಾಗಲ್ಲ. ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ, ಮಾಡಿ. ಆಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಮಾಡಿ. ಆದರೆ ವಸ್ತುಸ್ಥಿತಿಯನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅದು ಅತ್ಯಂತ ಸ್ವಾಗತಾರ್ಹವಾದದ್ದು, ಅದು ಸಮಾಜಕ್ಕೂ ಜನರಿಗೂ ಹೆಚ್ಚು ಅನುಕೂಲ ಆಗ್ತದೆ. ಆ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ಹೇಳಲಿಕ್ಕೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.